ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿಯ ಆವರಣದಲ್ಲಿ ಎಂಡಿ ಸುಂದರೇಶ್ ಅವರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತ ನಾಯಕ ಎಂಡಿ ಸುಂದರೇಶ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ದಂಡಾಧಿಕಾರಿಗಳಾದ ಶ್ರೀನಿವಾಸ್ ಅವರು ಮಾತನಾಡಿ, ಹಿರಿಯ ರೈತರ ಕಣ್ಮಣಿಯಾಗಿದ್ದ 80ರ ದಶಕದ ರೈತ ಹೋರಾಟಗಾರರಾದ ಎಂಡಿ ಸುಂದರೇಶ್ ಅವರ ಹಾದಿಯಲ್ಲೇ ಈಗಿನ ಎಲ್ಲಾ ರೈತ ನಾಯಕರು ಹಾಗೂ ರೈತ ಮುಖಂಡರು ನಡೆಯಬೇಕು ಎಂದು ತಿಳಿಸಿದ್ದಾರೆ. ಖುಷಿಯಿಂದಲೇ ನಾಗರಿಕತೆಯನ್ನು ಬೆಳೆಯಬೇಕಂದ್ರೆ ಮನುಷ್ಯ ಇರಬೇಕಂತ ಖುಷಿ ಇದೆ. ಅಂಥವುದನ್ನ ಮುಂದೆ ಹಂಗೆ ಮುಂದೆ ತಗೊಂಡು ಹೋಗ್ಬೇಕಂತಂದ್ರೆ ಸರ್ಕಾರದ ಗಮನ ಸೆಳೆಯಬೇಕಾಗ್ಲಿ, ಅದ್ರಲ್ಲಿ ಬದಲಾವಣೆಗಳನ್ನ ತರಬೇಕಂತ ಅವಶ್ಯಕತೆ. ಅಂಥವುದನ್ನ ಹುಟ್ಟು ಹಾಕಂತವ್ರೆ 80 ವರ್ಷದಲ್ಲಿ ನೆನೆಸ್ಕೊಳ್ತಾ ನಿಜವಾಗ ಖುಷಿದಾಯಕ. ಅದನ್ನ ನಾನು ಏರ್ಪಡಿಸಿದ್ದ ನಮ್ಮ ನಾರಾಯಣಗೌಡರು ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ. ಥ್ಯಾಂಕ್ ಯು.